ನಾನು ನಿನ್ನೆ ಸಂಜೆ ಅವರು ಜಾಂಬೂರಿಗೆ ಹೋಗಿದ್ ಬಂದ್ರು ಬಂದು ತಿಂಡಿ ತಿಂದು ನಮ್ಮ ಜೊತೆಲೆಲ್ಲ ಮಾತಾಡಿ ಅವರು ಚಿಕ್ಕಮಂಗ್ಳೂರಿಗೆ ಹೊರಟರು ಸ್ನೇಹಿತರು ಇದ್ರು ಇಬ್ರು ಶಂಕರೇಗೌಡರು ಮತ್ತೆ ನಾಜಿಮುದ್ದೀನ್ ಮಾಮೂಲಾಗಿ ಅವ್ರ ಜೊತೆಲೆ ಹೋಗೋರು ಸೊ ಧೈರ್ಯವಾಗಿ ಹೋಗಿದ್ರು ಆಮೇಲೆ 8 ಗಂಟೆಲಿ ನಾ ಬೆಳಗ್ಗೆ ಫೋನ್ ಮಾಡಿದೆ ಎತ್ತಲಿಲ್ಲ ಸ್ನಾನ ಮಾಡ್ತಿರ್ಬೋದು ಅನ್ಕೊಂಡೆ 8:30 ಮಾಡಿದೆ ವಾಟ್ಸಪ್ ಕಾಲ್ ಅಲ್ಲೇ ಮಾತಾಡು ಪರವಾಗಿಲ್ಲ ಅಂತ ಹೇಳಿದ್ರು ವಾಟ್ಸಪ್ ಕಾಲ್ ಮಾಡಿದ್ರು ಎತ್ತಲಿಲ್ಲ ನನ್ನ ಪಾಡಂಗೆ ನಾವು ತಿಂಡಿ ಮೊಮ್ಮಗ ಇದ್ದಾನೆ ಮನೇಲಿ ಮಾಡ್ಕೊಂಡು ನನ್ನ ಪಾಡಂಗೆ ನಾನಿದ್ದೆ ಟಿವಿ ಮೂಲಕ ಗೊತ್ತಾಯ್ತು ಅದರಲ್ಲೂ ಪಬ್ಲಿಕ್ ಟಿವಿ ಮೂಲಕ ಗೊತ್ತಾಯ್ತು ಎಷ್ಟೊಂದು ಜನ ಫೋನ್ ಮಾಡ್ತಿದ್ರಂತ ಇಲ್ಲಿಗೆ ಅವಾಗ ಗೊತ್ತಾಯ್ತು ನಮ್ಗೆ ಟಿವಿ ಹಾಕಿದಾಗ ವಿಧಿವಶ ಅಂತ ಬಂದ್ವಿ ದಿನ ಎಷ್ಟೊತ್ತಿಗೆ ಮೇಡಮ್ ಎದ್ದೇಳ್ತಾ ಇತ್ತು 5 ಗಂಟೆ ಇವತ್ತು ಆ ರೀತಿಯಾಗಿ ಎದ್ದೇಳದೆ ಇರೋದೇ ಡೌಟ್ ಬಂದ ನಾವಿರ್ಲಿಲ್ವಲ್ಲ ಅಲ್ಲಿರೋರಿಗೆ ಅಲ್ಲಿರೋರಿಗೆ ಹೌದು ವಾಕಿಂಗ್ ಎಲ್ಲೇ ಹೋದ್ರು ವಾಕಿಂಗ್ ಹೋಗೋರು ಸೊ ವಾಕಿಂಗ್ ಎದ್ದೇಳಲಿಲ್ವಲ್ಲ ಅವ್ರಿಗೆ ಸ್ವಲ್ಪ ಡೌಟ್ ಆಗಿ ನೋಡಿದ್ರಂತೆ ಆರೋಗ್ಯದ ಸಮಸ್ಯೆ ಏನಾರಿತ್ತ ಏನಿಲ್ಲ ಅವ್ರಿಗೆ ಹಾರ್ಟ್ ಸರ್ಜರಿ ಆಗಿತ್ತು 2004 ಚೆನ್ನಾಗಿದ್ರು ನನಗೆ ದೊಡ್ಡ ಆಘಾತ ಆಗಿದೆ ನನಗೆ ಏನು ಹೇಳಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ನನಗೆ ನಂಬಕ್ಕೆ ಸಾಧ್ಯ ಆಗ್ತಿಲ್ಲ ಮಾದೇವ ಪ್ರಸಾದ್ ಇನ್ನಿಲ್ಲ ಅನ್ನೋದು ಸಾಧ್ಯನೇ ಇಲ್ಲ ಅವರಂತೆ ಒಬ್ಬ ಮಗನ ಕೊಟ್ಟಿದ್ದಾನೆ ದೇವರು ಇವನೇ ನನಗೆ ಇನ್ನು ಮುಂದೆ ಇಲ್ಲ ಅಷ್ಟು ಹೇಳಬಲ್ಲೆ ಅಷ್ಟೇ ಒಂದು ಒಳ್ಳೆ ಸೊಸೆ ಇದ್ದಾಳೆ ತಂಗಿ ಇದ್ದಾರೆ ನನ್ನ ಮೈದಾನ ನಂಜುನ್ ಪ್ರಸಾದ್ ಇದ್ದಾರೆ ಅವ್ರ ಫ್ಯಾಮಿಲಿಗಳಿದ್ದಾವೆ ನನಗೆ ಅಷ್ಟೇ ಪ್ರಸಾದ್ ಅವರ ತಂಗಿಯವರಿದ್ದಾರೆ ಅವ್ರ ಜೊತೆ ಮಾತಾಡ್ತೀನಿ ಮೇಡಮ್ ಅಣ್ಣನನ್ನ ಕಳ್ಕೊಂಡಂತ ಏನು ಹೇಳಕ್ಕಾಗಲ್ಲ ಇವ್ರೆ ನನ್ನ ಪ್ರಾಣನೇ ಇವರು ಸೊ ಅವ್ರಿಲ್ಲ ಅಂತ ಕ್ಷಣ ನಮ್ಗೆ ಆಗ್ತಾ ಇಲ್ಲ ಬಹಳ ಅಂದ್ರೆ ಬಹಳ ಇವ್ರೆ ನನ್ಗೆ ನಮ್ಮ ಅಣ್ಣ ಇಲ್ಲ ಅನ್ಕೊಳಕ್ ಸಾಧ್ಯನಿಲ್ಲ ಅಂತ ವ್ಯಕ್ತಿ ಅಯ್ಯೋ ಅದು ದೇವ್ರ ಸಮಾನ ಅವರು ಜನತೆಗೆ ದೇವ್ರ ಸಮಾನ ಅವರು ಅಂತ ಗುಂಡ್ಲು ಪೆಟ್ಟಲ್ಲಿ ಅಷ್ಟು ಸಿಗಲ್ಲ ಬಿಡಿ ಆ ತರ ವ್ಯಕ್ತಿ ಸಿಗಲ್ಲ ಪ್ರೊಸೀಜರ್ಸ್ ಏನಿದೆ ಮೇಡಮ್ ಅದೆಲ್ಲ ನನ್ನ ಮೈದಾ ಅವರು ನನ್ನ ಮಗ ಮಾತಾಡಿದ್ದಾರೆ ಅವರು ಮನೆಗೆ ಅವ್ರು ಕರ್ತಾರೆ ಈಗ ತಂದ ನಂತರ ಅವರು ಡಿಸೈಡ್ ಮಾಡಿದ್ದಾರೆ ಗುಂಡ್ಲುಪೇಟೆ ನಮ್ಮ ತೋಟದಲ್ಲೇನೆ ಮಾಡೋದು ಅಂತ ಹೇಳಿ ಕೇಳಬೇಡಿ ಅಂದ್ರೆ